ಕತ್ತೆ ಹಾಲನ್ನ ನಾವು ತಾಯಿ ಎದೆ ಹಾಲಿಗಿಂತ ಶ್ರೇಷ್ಠ ಅಂತ ಕರಿತೀವಿ. ಈ ಒಂದು ತಾಯಿ ಎದೆ ಹಾಲಲ್ಲಿ ಫ್ಯಾಟ್ ಕಂಟೆಂಟ್ ಇದೆ, ಜಿಡ್ಡಿನಾಂಶ ಇದೆ. ಸೊ ಕೆಲವು ಮಕ್ಕಳುಗಳಿಗೆ ಅದು ಕನ್ಸ್ಯೂಮ್ ಮಾಡಬೇಕಾದ್ರೆ ಒಂದೊಂದು ರೋಗ ಲಕ್ಷಣಗಳು ಬರ್ತಕ್ಕಂಥದ್ದು. ಆದರೆ ಕತ್ತೆ ಹಾಲು ಯಾವುದೇ ಒಂದು ರೋಗ ಲಕ್ಷಣಗಳು ಬರದೇ ಇರತಕ್ಕಂಥ ರಾಮಬಾಣ ಇದು. ಸೊ ಚಿಕ್ಕ ಮಕ್ಕಳು ಏನಿದ್ದಾರೆ ಅವರಿಗೆ ಐಕ್ಯ ಪವರ್ ಇನ್ಕ್ರೀಸ್ ಆಗ್ತದೆ, ಬುದ್ಧಿವಂತರಿಗೆ ಬುದ್ಧಿವಂತರಾಗ್ತಾರೆ ಒಂದು, ಮತ್ತೆ ಬಾಡಿ ಗ್ರೋತ್ ಆಗ್ತದೆ. ಇನ್ಆಕ್ಟಿವ್ ಮಕ್ಕಳು ಪ್ರೋಆಕ್ಟಿವ್ ಆಗ್ತಾರೆ, ಮತ್ತೆ ಅವ್ರಿಗೆ ಬರ್ತಕ್ಕಂಥ ಶೀತ ಇರ್ಬೋದು, ನೆಗಡಿ ಇರ್ಬೋದು, ಮತ್ತೆ ಜ್ವರ ಇರ್ಬೋದು, ಅದು ಕಂಟ್ರೋಲ್ ಆಗ್ತದೆ ಮಕ್ಕಳಿಗೆ. ದೊಡ್ಡವ್ರಿಗೆ ಅಂದ್ರೆ ನಮ್ಮಂತವ್ರಿಗೆ ಈಗ ಸರಿಸುಮಾರು ನಮಗೆ ಮೇನ್ ಒಂದು ರೋಗ ಲಕ್ಷಣಗಳು ನಮ್ಮ ಅಡಲ್ಟ್ಸ್ಗೆ ಬರುವಂತದ್ದು ದೊಡ್ಡವ್ರಿಗೆ ಏನಂತಂದ್ರೆ ಈ 40 ದಾಟಿದ ನಂತರ BP ಡಯಾಬಿಟೀಸ್ ಶುಗರ್ ಬರ್ತದೆ. ಆ BP ಡಯಾಬಿಟೀಸ್ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೂ ಕತ್ತೆ ಹಾಲು ಬಹಳ ಪ್ರಾಮುಖ್ಯತೆ ತಗೊಂಡಿರುವಂತದ್ದು. ಕತ್ತೆ ಹಾಲಿನಲ್ಲಿ ಕಂಟ್ರೋಲ್ ಬರ್ತದೆ, ಬಾಡಿ ಇಮ್ಯುನಿಟಿ ಆಗ್ತದೆ ಸ್ಟ್ರಾಂಗ್ ಆಗಿ, ಮತ್ತೆ ಅದನ್ನ ಒಂದೇ ತಟಸ್ಥವಾಗಿ ನಿಲ್ಸುವಂತದ್ದು, ಏರುಪೇರ್ ಆಗಲ್ಲ ಬಾಡಿಲಿ. ಸೊ ಈಕ್ವಾಲಿಟಿ ಇರ್ತಕ್ಕಂಥದ್ದು, ಯಾಕಂತಂದ್ರೆ ಇದರಲ್ಲಿ ಆಂಟಿ ಏಜಿಂಗ್ ಅಂತ ಒಂದು ಕಂಟೆಂಟ್ ಇದೆ ಹಾಲಲ್ಲಿ. ಫ್ಯಾಟು ವೆರಿ ಲೆಸ್, ಪ್ರೋಟೀನ್ ಜಾಸ್ತಿ ಇದೆ, ನ್ಯೂಟ್ರಿಷನ್ ಜಾಸ್ತಿ ಇದೆ, ಮತ್ತೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ವಿಟಮಿನ್ ಎ ಇರ್ಬೋದು, B6, B1, B2 ಇರ್ಬೋದು, ವಿಟಮಿನ್ ಇ ಇರ್ಬೋದು. ಸೊ ಮತ್ತೆ ಇದರಲ್ಲಿ ಜಿಂಕ್ ಮತ್ತೆ ಪ್ರೋಟೀನ್ ಇದಷ್ಟು ಹೇರಳವಾಗಿರ್ತಕ್ಕಂಥದ್ದು. ಹಾಗಾಗಿ ಕತ್ತೆ ಹಾಲು ಯಾರೇ ತಗೊಂಡ್ರು ಯಾರೇ ಕುಡಿದ್ರು ಅಲರ್ಜಿ ಆಗಲ್ಲ. ಕತ್ತೆ ಹಾಲಿಗೆ ರೇಟ್ ಎಲ್ಲ ಹೇಗಿರ್ತದೆ ಸರ್? ಏನಾಗಿದೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಕತ್ತೆ ಹಾಲಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಇದು. ಸೊ ಎಲ್ಲೋ ಒಬ್ರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಕೇರಳದಲ್ಲಿ ನನಗಿಂತ ಮುಂಚೆ ನಮ್ಮ ಸ್ನೇಹಿತರು ಒಬ್ರು ಮಾಡಿದಾರೆ, ಅಭಿ ಬೇಬಿ ಅಂತೇಳಿ, ಎರ್ನಾಕುಲಮಲ್ಲಿ. ಸೊ ಭಾರತ ದೇಶದ ಪ್ರಪ್ರಥಮ ಕತ್ತೆ ಸಾಕಾಣಿಕೆ ಕೇಂದ್ರ ಅವರು. ಸೊ ನಮ್ಮದು ಭಾರತ ದೇಶದ 2ನೇ ಕತ್ತೆ ಸಾಕಾಣಿಕೆ ಕೇಂದ್ರ ಇದು. ನಮ್ಮ ದಕ್ಷಿಣ ಕನ್ನಡ ಈರಾ ಗ್ರಾಮಕ್ಕೆ ಒಂದು ಹೆಸರು ಬಂದಿರತಕ್ಕಂಥದ್ದು, ಮತ್ತೆ ಕರ್ನಾಟಕದ ಪ್ರಪ್ರಥಮವಾಗಿ ಇರತಕ್ಕಂಥದ್ದು ಇದು. ಸೊ ಈ ಕತ್ತೆ ಹಾಲು ನಾವು ಇದನ್ನ ಮನೆ ಮನೆಗೂ ತಲುಪಿಸಬೇಕು, ಆರೋಗ್ಯ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ, ದೊಡ್ಡವರ ದೃಷ್ಟಿಯಿಂದ ಇಟ್ಕೊಂಡು. ಈಗ ನಮ್ಮ ಮನೆಗೆ ಡೈಲಿ ಪ್ರತಿನಿತ್ಯ ಹಸು ಹಾಲು ಯಾವ ರೀತಿ ಬರ್ತದೆ, ಅದೇ ರೀತಿ ನಮ್ಮ ಒಂದು ಇಚ್ಛೆ ಏನಂತಂದ್ರೆ ನಮ್ಮ ಕಾಲಮಾನದ ಘಟ್ಟದವರೆಗೂ ಅಂದ್ರೆ ನಾವು ಸಾಯೋ ಕನಸು ಅಂತ ಹೇಳ್ತೀವಲ್ಲ, ಹಾಗಾಗಿ ಇದು ಪ್ರತಿಯೊಬ್ಬರು ಮನೆ ಮನೆಗೂ ತಲುಪಿಸಬೇಕು ಅನ್ನೋದು ನಮ್ಮ ಇದು. ಸೊ ಮಾರ್ಕೆಟ್ ಅಲ್ಲಿ ಇವತ್ತು ಇದರ ದರ ಲೀಟ್ರಿಗೆ 5,000 ಇರತಕ್ಕಂಥದ್ದು. ಓಕೆ ಸರ್. ಅದು ಹೊರದೇಶಗಳಲ್ಲಿ 10-12,000 ಇದೆ. ಅಷ್ಟು ಬೇಡಿಕೆ ಇರ್ತದೆ ಸರ್ ಅದು ಹಾಲಿಗೆ? ಯಾಕೆಂದ್ರೆ ಇದರಲ್ಲಿ ಬರೀ ಆರೋಗ್ಯ ಕಾಪಾಡ್ಕೊಳ್ಳೋದು ಒಂದೇ ಅಲ್ಲ, ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ನಿಮಗೆ ಒಂದು ಅಭ್ಯಾಸ ಇದೆ, ಬ್ಯೂಟಿ ಸೌಂದರ್ಯ ಕಾಪಾಡ್ಕೋಬೇಕು, ಅದು ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ ಸರ್? ಕರೆಕ್ಟ್ ಅಲ್ವಾ? ಸೊ ಇದನ್ನ ಸೌಂದರ್ಯ ವರ್ಧಕ ಕೂಡ ಅಂತ ಕರೀತಾರೆ. ಹಾಲು ಯೂಸ್ ಆಗ್ತದೆ. ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ, ಒಂದು ಈ ಕಾಸ್ಮೆಟಿಕ್ಸ್ ಕಂಪನಿಗಳು ಇದನ್ನ ಬೈ ಮಾಡಿ ತಗೊಂಡೋಗ್ತಾರೆ, ಅದರಿಂದ ಬೈ ಪ್ರಾಡಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಸ್ನಾನ ಮಾಡೋ ಸಾಬೂನ್ ಇರ್ಬೋದು, ಲಿಪ್ ಬಾಮ್ ಇರ್ಬೋದು, ಫೇಸ್ ಕ್ರೀಮ್ ಇರ್ಬೋದು, ಮತ್ತೆ ಸ್ಕಿನ್ ಲೋಷನ್, ಇದಿಷ್ಟು ತಯಾರಿಕೆ ಮಾಡಿ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಅವೈಲೇಬಿಲಿಟಿ ಉಂಟು ಮಾರ್ಕೆಟ್. ಈವೇನು ಇಷ್ಟೊಂದು ಭಯ ಪಟ್ಟು ಇವ್ರನ್ನ ಕರ್ಕೊಂಡಾಗಿಲ್ಲ, ನಾ ಫಾರೆಸ್ಟ್ಗೆ ಬಿಡಬೇಕು ಮೇಡಮ್. ಇದು ಇರ್ತಕ್ಕಂಥದ್ದು. ಹಾಗಾಗಿ ಕತ್ತೆ ಹಾಲು ರೇಟು ಜಾಸ್ತಿ ಇರ್ತಕ್ಕಂಥದ್ದು ಮೇಡಮ್. ಕಾಸ್ಮೆಟಿಕ್ಸ್ಗೆ ಸೌಂದರ್ಯ ನೀವು ಕೇಳಿರ್ಬೋದು ಒಂದು ಎಕ್ಸಾಂಪಲ್ಲು. ಈಗ ಎಜುಕೇಟೆಡ್ ಆಲ್ಮೋಸ್ಟ್ ಎಲ್ಲ ಓದಿರ್ತೀರಿ, ತಿಳ್ಕೊಂಡಿರ್ತೀರಿ, ನೆಟ್ಟಲ್ಲಿ ಚೆಕ್ ಮಾಡಿರ್ತೀರಿ. ಹಿಂದಿನ ಕಾಲದಲ್ಲಿ ವಿಶ್ವದ ಅತಿ ಸುಂದರಿ ಅಂತ ಯಾರನ್ನ ಕರೀತಾರೆ? ಐಶ್ವರ್ಯ ರೈ. ಮತ್ತೆ ಈಗ ಯಾರಿದ್ದಾರೆ? ಅವರಿಗಿಂತ ಮುಂಚೆ ಮೇಡಮ್ ಪ್ರಪ್ರಥಮ ವಿಶ್ವ ಸುಂದರಿ ಕ್ಲಿಯೋಪಾತ್ರ ಅಂತ ಮಹಾರಾಣಿ, ಈಜಿಪ್ಟಿನ ಮಹಾರಾಣಿ. ಆಕೆ ಪ್ರತಿನಿತ್ಯ 700 ಕತ್ತೆಗಳಿಂದ ಹಾಲನ್ನ ಕರೆದು ಪ್ರತಿನಿತ್ಯ ಸ್ನಾನ ಮಾಡ್ತಾ ಇದ್ದು. ಸೊ ಹಾಗಾಗಿ ಆಕೆ ವಿಶ್ವದ ಅಪ್ರತಿಮ ಸುಂದರಿ ಅಂತಾನೆ ಗುರುತಿಸುವಂತದ್ದು. ಸೊ ಹಾಗಾಗಿ ಇದು ಕಾಸ್ಮೆಟಿಕ್ಸ್ಗೂ ಆಗ್ತದೆ, ಮತ್ತೆ ಆರೋಗ್ಯಕ್ಕೂ ಕಾಪಾಡ್ಕೋಬಹುದು. ಹಾಗಾಗಿ ಇದ್ರ ರೇಟ್ ಜಾಸ್ತಿ ಇರುವಂತದ್ದು. ಬಟ್ ಆದ್ರೆ ನಾವು ಅದನ್ನ ಕಸ್ಟಮರ್ಗೆ 5,000 ಅಂತ ಹೇಳಿದ್ರೆ ಯಾರು ತಗೊಳ್ಳಲ್ಲ, ಈಗ ನೀವು ತಗೊಂತೀರಾ? ಆಗಲ್ಲ, ಯೋಚನೆ ಮಾಡ್ತೀರಾ? ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಏನಾಗಿದೆ, ನಾವು ಅದನ್ನ ಬೈಫರ್ಗೇಷನ್ ಮಾಡಿ, ಅದ್ರ ರಿಸರ್ಚ್ ಮಾಡಿ 4 ತರದ ವೆರೈಟಿ ಬಿಡುಗಡೆ ಮಾಡಿದ್ವಿ. ಅಂದ್ರೆ ಬಾಟ್ಲಿಂಗ್ ಅಂತ ಏನ್ ಕರಿತೀವಿ ನಾವು, 30ml, 60ml, 100ml, 200ml. 30ml 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಸೊ 30ml 150 ರೂಪಾಯಿ ಅಂದ್ರೆ ನೀವು ತಗೊಂತೀರಾ?
ಯೋಚನೆ ಮಾಡ್ತೀವಿ. ಅರ್ಥ ಆಯ್ತಾ? 5,000 ಅಂದ್ರೆ ಯೋಚನೆ ಮಾಡ್ತೀರಾ? ಅರ್ಧ ಆಯ್ತಾ? ಅಯ್ಯೋ ಯಾಕೆ ಬೇಕು ಬಿಡಿ ಅಂತೇಳಿ. 30 ML 105 ರೂಪಾಯಿ. ಇವತ್ತು ಯಾರಿಗೂ ಅದು ದೊಡ್ಡ ವಿಚಾರ ಅಲ್ಲ. ಗಾರೆ ಕೆಲಸ ಮಾಡೋನ್ಗೂ ದೊಡ್ಡ ವಿಚಾರ ಅಲ್ಲ. ಹೆಲ್ತ್ ಎಲ್ರಿಗೂ ಇಂಪಾರ್ಟೆಂಟ್. ಹೌದು ಸರ್, ಹೌದು. ಕಸ ಹೊಡೆಯೋದ್ರಿಂದ ಹಿಡಿದು AC ರೂಮಲ್ಲಿ ಕೆಲಸ ಮಾಡೋರ್ಗೂ ಆರೋಗ್ಯ ಇಂಪಾರ್ಟೆಂಟ್. ಹಾಗಾಗಿ 150 ರೂಪಾಯಿ ಇದೆ, 60 ML 300 ರೂಪಾಯಿ ಇದೆ, 100 ML 500 ರೂಪಾಯಿ ಇದೆ, ಮತ್ತೆ 1,000 ರೂಪಾಯಿ ಇದೆ. ಈ ತರ ಆ 4 ಕ್ಯಾಟಗರಿ ಮಾಡಿ ನಾವು ಲಾಂಚ್ ಮಾಡಿರುವಂಥದ್ದು. ಇವತ್ತಿಗೂ ನಾವು ಮಾರ್ಕೆಟ್ಗೆಲ್ಲ ಸಪ್ಲೈ ಮಾಡ್ತಾ ಇರೋದಕ್ಕೆ ಅದೇ ಕಾರಣ. ಲೀಟ್ರ್ ಬೇಸ್ ಮಾಡಿದರೆ ನಾವು ಅದನ್ನು ಸಪ್ಲೈ ಮಾಡೋಕೆ ಆಗ್ತಿರಲಿಲ್ಲ. ಅದನ್ನು ವಿಂಗಡಣೆ ಮಾಡಿ ಬೇರೆ ಬೇರೆ ಆಯಾ ವರ್ಗಕ್ಕೆ ಯಾವ ಥರ ಬೇಕು, ಮತ್ತು ಜನಗಳ ಒಂದು ಮನಸ್ಥಿತಿ ಮತ್ತು ಅವರ ಪಲ್ಸ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಕೈಗೆಟುವ ಬೆಲೆಯಲ್ಲಿ ನಾವು ಕತ್ತೆ ಹಾಲನ್ನು ಕೊಡ್ತಾ ಇರುವಂಥದ್ದು. ಕತ್ತೆ ಈಗ ಒಂದು ಸೇಲಿಗೆ ಅಂತ ಹೇಳಿದ್ರು, ಕತ್ತೆ ಒಂದು ಬೇರೆ ಎಷ್ಟು ಇರ್ತದೆ ಒಂದರದ್ದು ಬೆಲೆ? ಈಗೇನಾಗಿದೆ ಮೇಡಮ್, ಈಗ ನಮ್ಮ ಕತ್ತೆ ಸಾಕಾಣಿಕೆ ಓಪನ್ ಆದಮೇಲೆ ಅದು ಎಲ್ಲ ಕಡೆ ಜಗಜ್ಜಾಹೀರಾತಾಗಿ ಇವತ್ತು ದೇಶದ ನಾನಾ ರಾಜ್ಯಗಳಲ್ಲಿ ಕತ್ತೆ ಸಾಕಾಣಿಕೆ ಕೇಂದ್ರ ಈಗ ಓಪನ್ ಆಗ್ತಾ ಇದೆ. ಸೊ ಅದನ್ನೇನು ಮಾಡಿದರೆ ಕೆಲವರು ಕತ್ತೆ ಇಟ್ಟಿರ್ತಕ್ಕಂಥವ್ರನ್ನ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಬೇಕು ಅಂತೇಳಿ ಹೋಲ್ಡ್ ಮಾಡಿಟ್ಟಿದ್ದಾರೆ, ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವತ್ತೇನಾಗಿದೆ, ಈಗ ನಾನು ತಂದಿರುವಂಥ ಕತ್ತೆಗಳು ಅದರ ಒಂದು ಬೆಲೆ 50-60 ಸಾವಿರ. ಪೇರಾ? ಸಿಂಗಲ್? ಇಲ್ಲಿರೋದೆಲ್ಲ ಹೆಣ್ಣು ಕತ್ತೆಗಳು, ಹಾಲು ಕೊಡುವಂಥದ್ದು. ಆ ಕಡೆ ಇರೋದೆಲ್ಲ ಗಂಡು ಕತ್ತೆಗಳು. ಗಂಡು ಕತ್ತೆ ಬೆಲೆ ಜಾಸ್ತಿ. ಯಾಕೆ ಅಂತಂದ್ರೆ ಕತ್ತೆ ಗಂಡು ಕತ್ತೆಗೆ ಎಷ್ಟು ಇರ್ತದೆ ರೇಟ್? ಅದು ಗಂಡು ಕತ್ತೆ ಬಂದು 65-80 ವರೆಗೂ ಇದೆ. ಕಾರಣ ಯಾಕೆ ಅಂತಂದ್ರೆ ಕತ್ತೆಗಳ ಸಂತತಿ ಏನಿದೆ ಅಲ್ಲ, ಕಡಕ್ನಾಥ್ ಮತ್ತು ಇದು ಬೆಂಕಿ ಕೋಳಿ. ಬೆಂಕಿ ಕೋಳಿ ಅದು? ಅದು ಕಾಣ್ತಾ ಇಲ್ಲ. ಅಲ್ಲಿದೆ, ಬೆಂಕಿ ಕೋಳಿ. ಸೊ ಇದು ಕತ್ತೆಗಳ ಏನು ಗರ್ಭಾವಸ್ಥೆಯಾಗಿ ಮರಿ ಹಾಕುತ್ತೆ, ಅಂದ್ರೆ ಜನನ ಆಗ್ತದೆ ಮಕ್ಕಳು. ಇದರ ರೇಷಿಯೋ ಬಂದು ಕತ್ತೆಗಳಲ್ಲಿ ಹೆಣ್ಣು ಮಕ್ಕಳ ಸಂತತಿ ಜಾಸ್ತಿ ಇದರಲ್ಲಿ, ಕತ್ತೆಯಲ್ಲಿ. ಗಂಡು ಮಕ್ಕಳ ಸಂತತಿ ಕಮ್ಮಿ, ಹಾಗಾಗಿ ಅದರ ಅವೈಲೇಬಿಲಿಟಿ ಕಮ್ಮಿ. ಈಗ ಗಂಡು ಮಕ್ಕಳು ಬೇಕೇ ಬೇಕಲ್ವಾ ಬ್ರೀಡಿಂಗ್ ಮಾಡಲಿಕ್ಕೆ? ಸೊ ಹಾಗಾಗಿ ಅದು ಇರತಕ್ಕಂಥದ್ದು. ನೀವು ಒಂದು ಕತ್ತೆ ಹೆಣ್ಣು ಕತ್ತೆ ಇಟ್ಟರು ಒಂದು ಗಂಡು ಬೇಕು, 20 ಹೆಣ್ಣು ಕತ್ತೆ ಇಟ್ಟರು ಒಂದು ಗಂಡು ಬೇಕು. ಅದು ಅದರ ಒಂದು ಪ್ರಮಾಣ. ನಮ್ಮ ಏನಂತಾರೆ, ನಮ್ಮ ಅನಿಮಲ್ ಹಸ್ಬೆಂಡ್ರಿ ಇದರಲ್ಲಿ ಒಂದೊಂದು ರೇಷಿಯೋ ಮಾಡಿದ್ದೀವಿ. ಸೊ ಹಾಗಾಗಿ ಸೊ ಇದು ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ವೆಲ್ಕಮ್. ಬಾತುಕೋಳಿ ಬಾತುಕೋಳಿ 460 ರೂಪಾಯಿ. ಟರ್ಕಿ ಇತ್ತ? ಟರ್ಕಿ ನೋಡಿದಿರಾ? ನೋಡಿದ್ವಿ ಸರ್, ವಿಡಿಯೋ ಎಲ್ಲ ತೆಗೆದಿದ್ದೇವೆ. ಕಪ್ಪುದು? ಹೌದೌದು. ಅದು 1,800 ರೂಪಾಯಿ ಕಿಲೋ ಕೆಜಿಗೆ.